ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಇವತ್ತು ನಮ್ಮನೇಲಿ ಕಾಂದ ಪೋಹ ಮಾಡಿದರು. ಕಾಂದ ಪೋಹ ಅಂದರೆ ನಾವು ಮರಾಠಿಯಲ್ಲಿ ಕಾಂದ ಪೋಹ ಅಂತೀವಿ. ಮನೆಯಲ್ಲಿ ಕಾಂದ ಪೋಹ ಅಂದರೆ ಅವಲಕ್ಕಿ ಗಾಯ್ಸ್. ನಾವೆಲ್ಲರೂ ಅವಲಕ್ಕಿ ಹೆಂಗೆ ಮಾಡ್ತೀವೋ ಅದು ಅದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ, ಇನ್ನೇನು ಜಾಸ್ತಿ ಡಿಫ್ರೆನ್ಸ್ ಇರೋದಿಲ್ಲ. ತುಂಬ ಸಖತ್ತಾಗಿರುತ್ತೆ. ಸೊ ಮನೇಲಿ ಇವತ್ತು ಮಮ್ಮಿ ಆ ಟಿಫನ್ ಮಾಡ್ತಾಯಿದ್ರಲ್ವ, ಅದಕ್ಕೋಸ್ಕರ ಜಸ್ಟ್ ಒಂದು ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ನನಗೆ ವ್ಲಾಗ್ ಮಾಡಿ ಅಂತ ಕೂಡ ನನಗೆ ಕಮೆಂಟ್ ಮಾಡ್ತಾಯಿದ್ದಾರೆ. ಆದಷ್ಟು ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗಾಯ್ಸ್. ಇಲ್ಲಿ ನೋಡಿ, ಇಲ್ಲಿ ಅವಲಕ್ಕಿಗೆ ಅಂದರೆ ಕಾಂದ ಪೋಹಾಗೆ ಅವಲಕ್ಕಿನ, ಅಂದರೆ ಗಟ್ಟಿ ಅವಲಕ್ಕಿ ಸಿಗುತ್ತಲ್ಲ ಅದು ನಮ್ಮ ಕಡೆ ಗಟ್ಟಿ ಅವಲಕ್ಕಿ ಸಿಗುತ್ತೆ. ಕೆಲವರು ಸ್ವಲ್ಪ ತೆಳುವಾಗಿರೋ ಅವಲಕ್ಕಿಯಲ್ಲಿ ಮಾಡ್ತಾರೆ, ಅದನ್ನು ನಾವು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀವಿ. ಇದನ್ನು ನೀರಲ್ಲಿ ನೆನೆಸಿದ್ದೀವಿ, ನೆನೆಸ್ಬಿಟ್ಟು ಅದನ್ನು ಹಿಂಡಿಬಿಟ್ಟು ಸೈಡಿಗೆ ಎತ್ತಿಡ್ತಾರೆ. ಇದು ಪಾತ್ರೆಗೆ 2 ಸ್ಪೂನ್ ಆಯಿಲ್ ಹಾಕಿದ್ದಾರೆ, ಇದೆಲ್ಲ ಮಮ್ಮಿನೇ ಮಾಡ್ತಾ ಇರೋದು. ಅದಕ್ಕೆ ಸಾಸಿವೆ ಹಾಕಿದರು, ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ಜೀರಿಗೆ ಹಾಕೋಣ. ಇದು ಜೀರಿಗೆ ಕೂಡ ಅಷ್ಟೇ, ಸ್ವಲ್ಪ ಸಿಡಿದ ಮೇಲೆ ಇದಕ್ಕೆ ಕಡಲೆ ಬೀಜ ಹಾಕ್ತಾ ಇದ್ದೀವಿ. ಕೆಲವರು ಕಡಲೆ ಬೀಜ ಅಂತಾರೆ, ಕೆಲವರು ಶೇಂಗಾ ಬೀಜ ಅಂತಾರೆ. ಸೊ ನಾವು ಕಡಲೆ ಬೀಜ ಅಂತ ಹೇಳ್ತೀವಿ. ಇದು ಸ್ವಲ್ಪ ಫ್ರೈ ಆಗಲಿ ಗಾಯ್ಸ್, ಸ್ವಲ್ಪ ಲೈಟಾಗಿ ಇದು ಫ್ರೈ ಆದಮೇಲೆ ಸ್ವಲ್ಪ ಸೀಳ್ಕೊಂಡು ಹೋಗುತ್ತೆ ಕಡಲೆ ಬೀಜ. ಅದಾದಮೇಲೆ ನಾವು ಇಲ್ಲಿ ಕಡಲೆಬೇಳೆ ಹಾಕ್ತಾ ಇದ್ದೀವಿ. ಮುಂಚೆನೇ ಕಡಲೆಬೇಳೆ ಹಾಕ್ಬಿಡ್ತಾರೆ ಕೆಲವರು, ಮುಂಚೆನೇ ಕಡಲೆಬೇಳೆ ಹಾಕ್ಬಿಟ್ರೆ ಸೀದು ಹೋಗ್ಬಿಡುತ್ತೆ ಗಾಯ್ಸ್. ಅದಕ್ಕೋಸ್ಕರ ಆಮೇಲೆ ಹಾಕಿ ಇದು ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಇಲ್ಲಿ ಉದ್ದಕ್ಕೆ ಸ್ಲೈಸ್ ಮಾಡ್ಕೊಂಡಿದ್ದೀವಿ ಹಸಿಮೆಣಸಿನ್ಕಾಯಿನ, ಇದನ್ನು ಹಾಕ್ತಾ ಇದ್ದೀವಿ. ಕೆಲವರು ಸಣ್ಣಗೆ ಹಾಕ್ತಾರೆ, ಸಣ್ಣಗೆ ಚಾಪ್ ಮಾಡ್ತಾರೆ, ಬಟ್ ನಾವು ಉದ್ದಕ್ಕೆ ಹಾಕ್ತೀವಿ ಕಾಂದ ಪೋ ಹಾಗೆ. ಆಮೇಲೆ ಈರುಳ್ಳಿ ಹೆಚ್ಕೊಂಡಿರೋದು ಸ್ವಲ್ಪ ದಪ್ಪಗೆ ಹೆಚ್ಕೋಬೇಕು ಈರುಳ್ಳಿ. ಆಮೇಲೆ ಇದು ಕರಿಬೇವಿನ ಎಲೆ ಫ್ರೈ ಮಾಡ್ತಾ ಇದ್ದೀವಿ. ಆದಷ್ಟು ಈರುಳ್ಳಿ ಜಾಸ್ತಿ ಇರಲಿ, ನಾವಿಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀವಿ, ಜಾಸ್ತಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಗಾಯ್ಸ್. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀವಿ. ಫ್ರೈ ಆಗಲಿ ಕೆಲವರು ಶೇಂಗಾ ಬೀಜ ಅಥವಾ ಕಡಲೆ ಬೀಜ ಅಂತೀವಲ್ಲ ಅದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಡ್ತಾರೆ, ಲಾಸ್ಟಿಗೆ ಹಾಕಿದರೆ ಒಂಥರ ಕ್ರಂಚಿಯಾಗಿರುತ್ತೆ ಅಂತ. ಆದರೆ ನಾವು ರೀತಿ ಮಾಡಲ್ಲ, ನಾವು ಇದೇ ರೀತಿ ಮಾಡೋದು. ಈಗ ಟೊಮ್ಯಾಟೊ ಹಾಕ್ತಾ ಇದ್ದೀವಿ. ಮಮ್ಮಿ 2 ಮೀಡಿಯಮ್ ಸೈಜಿನ ಟೊಮ್ಯಾಟೊನ ಚಾಪ್ ಮಾಡ್ಕೊಂಡಿದ್ರು, ಅದನ್ನು ಇದಕ್ಕೆ ಹಾಕ್ತಾ ಇದ್ದೀವಿ. ಅದು ಕೂಡ ಫ್ರೈ ಆಗಲಿ, ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀವಿ. ಇದು ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ನೆಕ್ಸ್ಟ್ ಇದಕ್ಕೆ ಅರಿಶಿನ ಹಾಕೋಣ. ಅರಿಶಿನ ನೋಡ್ಕೊಂಡು ಹಾಕ್ಕೊಳ್ಳಿ ಗಾಯ್ಸ್. ಕೆಲವರು ಜಾಸ್ತಿ ಹಾಕ್ತಾರೆ, ಬಟ್ ನಾವು ಕಾಂದ ಪೋಹಾಗೆ ಜಾಸ್ತಿ ಹಾಕೋದಿಲ್ಲ ಅರಿಶಿನ, ಸ್ವಲ್ಪ ಹಾಕ್ತೀವಿ. ನಾನು ಹೇಳಿದ್ನಲ್ಲ, ಕಾಂದ ಪೋಹಾಗೂ ಅವಲಕ್ಕಿಗೂ ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ, ಜಾಸ್ತಿ ಇಲ್ಲ. ಕಾಂದ ಪೋಹ ಅಂದರೆ, ಕಾಂದ ಅಂದರೆ ಈರುಳ್ಳಿ, ಪೋಹ ಅಂದರೆ ಅವಲಕ್ಕಿ, ಅಷ್ಟೇ ಗಾಯ್ಸ್ ಡಿಫ್ರೆನ್ಸ್. ಉಪ್ಪು ಹಾಕ್ತಾ ಇದ್ದಾರೆ. ಮರಾಠಿಯಲ್ಲಿ ಕಾಂದ ಅಂದರೆ ಈರುಳ್ಳಿ ಕಾಂದ ಅಂತೀವಿ, ಪೋಹ ಅಂದರೆ ಅದೇ ಅವಲಕ್ಕಿಗೆ ನಾವು ಮರಾಠಿಯಲ್ಲಿ ಪೋಹ ಅಂತ ಹೇಳ್ತೀವಿ. ಸೊ ಅವಲಕ್ಕಿಗೆ ಕಾಂದ ಪೋಹ ಅಂತ ಹೇಳ್ತೀವಿ ಅಷ್ಟೇ. ಇವಾಗ ಇದನ್ನು ಫ್ರೈ ಮಾಡ್ಕೊಂಡಿದ್ದಾಯಿತು. ಸೊ ತರಕಾರಿ ಎಲ್ಲ ಸ್ವಲ್ಪ ಬೆಂದಿದ್ದಾದಮೇಲೆ ಇದಕ್ಕೆ ಮಮ್ಮಿ ನಾವು ಅವಲಕ್ಕಿ ನೆನೆಸಿಟ್ಟಿದ್ವಲ್ಲ ಅವಲಕ್ಕಿನ ಹಿಂಡಿಬಿಟ್ಟು ಸೈಡಿಗೆ ಎತ್ತಿಟ್ಕೊಂಡಿದ್ವಿ. ಸೊ ಈಗ ಪೋಹನ ಹಾಕ್ತಾ ಇದ್ದೀವಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕೂಡ ಮುಂಚೆನೇ ಹಾಕಿಟ್ಟಿದ್ರು ಮಮ್ಮಿ. ಆಮೇಲೆ ಹಸಿ ಕಾಯಿ ತುರಿತಿರಲ್ಲ ಅದನ್ನು ಕೂಡ ಇಟ್ಕೊಂಡಿದ್ರು, ಅದನ್ನು ಕೂಡ ಹಾಕ್ತಾ ಇದ್ದಾರೆ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಣ. ಈ ಥರ ಮಿಕ್ಸ್ ಮಾಡ್ಕೋತೀವಿ. ಕೆಲವು ಸಲ ಅವಲಕ್ಕಿ ಸ್ವಲ್ಪ ಉಳಿದ್ಬಿಡ್ತು ಅಂದರೆ ಇದು ಮಾಡ್ಕೊಂಡಿರ್ತೀವಲ್ಲ ಅದು ಈ ಗೊಜ್ಜಿಗೆ ಸ್ವಲ್ಪ ಉಳಿತು ಈಕ್ವಲ್ ಆಗಲ್ಲ ಅಂದರೆ ನಾವು ಕೆಲವು ಸಲ ಸ್ವೀಟ್ ಪೋಹಾನು ಮಾಡ್ಕೋತೀವಿ, ಅಂದರೆ ಸಿಹಿ ಅವಲಕ್ಕಿ. ಯಾರೆಲ್ಲ ಸಿಹಿ ಅವಲಕ್ಕಿನೂ ಮಾಡ್ಕೋತೀರಾ ಅವ್ರನ್ನ ಕಮೆಂಟ್ ಮಾಡಿ ತಿಳಿಸಿ. ಕೆಲವರು ಈ ರೀತಿ ಮುಚ್ಚಿಬಿಟ್ಟಿಡಲ್ಲ, ಜಸ್ಟ್ ಕಲಸ್ಬಿಟ್ಟು ಇಳಿಸ್ಬಿಡ್ತಾರೆ. ಬಟ್ ನಾವು ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಸಿಮ್ಮಲ್ಲಿ ಇದನ್ನು ಇಡ್ತೀವಿ. ಇದಾದಮೇಲೆ ಲಾಸ್ಟಿಗೆ ಇಳಿಸೋಕ್ಕೂ ಮುಂಚೆ ನಿಂಬೆಹಣ್ಣಿನ ರಸನ ಹಿಂಡ್ತಾ ಇದ್ದಾರೆ ಮಮ್ಮಿ. ಆಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಣ. ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಫ್ಲೇಮ್ನ ಆಫ್ ಮಾಡೋಣ. ಇಳಿಸೋಕ್ಕೂ ಒಂದು 2-3 ನಿಮಿಷ ಮುಂಚೆ ನಿಂಬೆಹಣ್ಣನ್ನು ಹಿಂಡಬೇಕು, ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ ಗಾಯ್ಸ್. ಓಕೆ, ಈಗ ಕಾಂದ ಪೋಹ ರೆಡಿ ಇದೆ. ಮಮ್ಮಿ ನನಗೆ ಪ್ಲೇಟಿಗೆ ಹಾಕಿ ಕೊಡ್ತಾ ಇದ್ದಾರೆ. ನಾನು ಜಸ್ಟ್ ಇಷ್ಟು ಮಾತ್ರ ತೊಕ್ಕೋಣ ಅಂತ ಇಷ್ಟು ಮಾತ್ರ ತೊಕ್ಕೊಂಬಿಟ್ಟು ಕೆಳಗೆ ಇಟ್ಬಿಟ್ಟಿದ್ದೆ. ಆದರೆ ನಾನು ತಿನ್ನೋವಾಗ ಸ್ವಲ್ಪ ವೀಡಿಯೋ ಕೂಡ ರೆಕಾರ್ಡ್ ಆಯಿತು. ಸೊ ಇದನ್ನು ಆ್ಯಡ್ ಮಾಡೋಣ ಅಂತ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ತಿಂದಿದ್ದಾಯಿತು, ಈಗ ಸ್ಕಿನ್ ಕೇರ್ ಮಾಡ್ಕೋಣ. ಟಿಫನ್ ಮಾಡಿದ್ದಾಯಿತು, ಈ ಫೇಸ್ ವಾಶ್ ಮಾಡ್ಕೋಣ. ನಾನು ಫೇಸ್ ವಾಶಿಗೆ ಇಲ್ಲಿ ಸೆಂಟ್ ಡೇವನ್ಸ್ದು ಮೊರೊಗನ್ ಆರ್ಕನ್ ಫೇಸ್ ವಾಶ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಹನಿ ಇದೆ, ಸ್ಕಿನ್ ಹೈಡ್ರೇಟ್ ಮಾಡುತ್ತೆ. ಜಸ್ಟ್ ಸ್ವಲ್ಪ ತೊಗೋತೀನಿ ಅಷ್ಟೇ ನಾನು, ಈ ರೀತಿ ಪಂಪ್ ಬರುತ್ತೆ. ಸ್ವಲ್ಪ ತೊಗೊಂಡು ಇಷ್ಟು ತೊಗೋತಾ ಇದ್ದೀನಿ ಅಷ್ಟೇ. ಫೋಮ್ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಫೇಸ್ ವಾಶ್ ಮಾಡ್ಕೋತೀನಿ. ನಾನು ಫೇಸ್ ವಾಶ್ ಮಾಡ್ಕೊಂಡಿಲ್ಲ ಅಂತಲ್ಲ, ಫೇಸ್ ವಾಶ್ ಮಾಡ್ಕೊಳ್ಳೋದಲ್ಲೇ ಟಿಫನ್ ಮಾಡಿದ್ದೀನಿ ಅಂತಲ್ಲ, ಫೇಸ್ ವಾಶ್ ಮಾಡ್ಕೊಂಡಿದ್ದೆ ಬಟ್ ಆ ವಿಡಿಯೋ ಕ್ಲಿಪ್ಪಿಂಗ್ ನನಗೆ ಮಾಡೋಕ್ಕಾಗಲಿಲ್ಲ. ಸೊ
ಫೇಸ್ ವಾಶ್ ಮಾಡ್ಕೊಂಡು ಒಂದ್ಸಲ ಸ್ಕಿನ್ ಕೇರ್ ಎಲ್ಲ ತೋರಿಸ್ಬೇಕಲ್ಲ ಫಸ್ಟ್ ಸ್ಟೆಪ್ಪಿಂದ, ಅದಕ್ಕೋಸ್ಕರ ಇನ್ನೊಂದ್ಸಲ ಫೇಸ್ ವಾಶ್ನ ಮಾಡ್ಕೋತಿದ್ದೀನಿ. ನಾನು ಸೈಡಿಗೆ ನೀರು ಇಟ್ಕೊಂಡಿದ್ದೀನಿ, ಬಾತ್ರೂಮ್ಗೆ ಹೋಗಿ ಮಾಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಈ ರೀತಿ ಫೇಸ್ನ ವಾಶ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಆಯಿಲ್ ಇದು, ಸ್ಕಿನ್ ಹೈಡ್ರೇಟ್ ಮಾಡುತ್ತೆ. ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್ ಇರುತ್ತಲ್ಲ ಅಂಥವರು ಇದನ್ನು ಯೂಸ್ ಮಾಡ್ಬೋದು. ನನ್ನ ಹತ್ರ ಇನ್ನೊಂದು ಆಪ್ಷನ್ ಕೂಡ ಇದೆ, ತೋರಿಸ್ತೀನಿ ನಾನು. ಈ ಥರ ನೆಕ್ ಮೇಲೂ ಕೂಡ ವಾಶ್ ಮಾಡ್ಕೊಳ್ಳಿ, ಫೇಸ್ ವಾಶ್ ಮಾಡ್ಕೊಳ್ಳಿ. ಕೆಲವರು ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ ನಾವು ಯಾವ ಸೋಪ್ ಯೂಸ್ ಮಾಡಬೇಕು ಅಂತ. ಗೈಸ್, ಯಾವುದೇ ಕಾರಣಕ್ಕೂ ಫೇಸಿಗೆ ಸೋಪ್ ಯೂಸ್ ಮಾಡಬೇಡಿ, ಫೇಸ್ ವಾಶ್ ಬೆಸ್ಟ್. ಯಾಕಂದರೆ ಮೈಲ್ಡ್ ಆಗಿರುತ್ತೆ, ಆಮೇಲೆ ಹಾರ್ಶ್ ಆಗಿರೋದಿಲ್ಲ. ಅದಕ್ಕೋಸ್ಕರ ಫೇಸಿಗೆ ಯಾವಾಗಲೂ ಫೇಸ್ ವಾಶ್ನೇ ಯೂಸ್ ಮಾಡಿ. ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ತಿಳ್ಕೊಂಡು, ಆದರೆ ಯಾಕಂದರೆ ಸ್ಕಿನ್ ಟೈಪ್ ಹೇಗೆ ತಿಳ್ಕೊಳ್ಳೋದು ಅಂತ ನಾನು ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದ್ರ ಲಿಂಕ್ ಕೊಟ್ಟಿರ್ತೀನಿ. ತಿಳ್ಕೊಂಡು ನೀವು ನಿಮ್ಮ ಸ್ಕಿನ್ ಟೈಪ್ ತಕ್ಕ ಹಾಗೆ ಫೇಸ್ ವಾಶ್ನ ಸೆಲೆಕ್ಟ್ ಮಾಡಿ. ಮತ್ತು ನಿಮ್ಮ ಸ್ಕಿನ್ ಟೈಪ್ ಆಯಿಲಿ ಇದ್ದು ನೀವು ಡ್ರೈ ಸ್ಕಿನ್ಗೆ ಅಂತ ನೀವು ಫೇಸ್ ವಾಶ್ ತೊಗೊಂಡ್ರೆ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ಕಿನ್ ಟೈಪ್ ನೋಡಿಕೊಂಡು ನೀವು ಇಂಗ್ರೀಡಿಯೆಂಟ್ಸ್ನ ಚೆಕ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ವಾಶ್ ಮಾಡ್ತೀನಿ, ನಾನು ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಗೈಸ್. ಆದರೆ ಫೇಸ್ನ ವಾಶ್ ಮಾಡ್ಕೊಂಡಿದ್ದಾದಮೇಲೆ ತುಂಬ ಸ್ಮೂತಾಗಿರೋಂಥ ಕಾಟನ್ ಟವಲ್ ತೊಗೊಳ್ಳಿ, ಇಲ್ಲಾಂದರೆ ಟರ್ಕಿ ಟವಲ್ ಇರುತ್ತಲ್ಲ ಅದು ತೊಗೊಳ್ಳಿ. ತುಂಬ ಸ್ಮೂತಾಗಿರುತ್ತೆ, ಹಾರ್ಶ್ ಆಗಿರಲ್ಲ. ಅಥವಾ ನೀವು ಫೇಸ್ಗೋಸ್ಕರ ಸಪ್ರೇಟ್ ಟವಲ್ ಅದು ಯೂಸ್ ಮಾಡ್ಕೋಬೋದು. ಆಮೇಲೆ ಈ ರೀತಿ ಡ್ಯಾಬ್ 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 ಮಾಡ್ಕೊಳ್ಳಿ. ಕೆಲವರು ನಾವು ಪಾತ್ರನೆಲ್ಲ ಒರೆಸಿಡ್ತೀವಲ್ಲ, ಹೀಗೆ 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 ಆ ಥರ ಎಲ್ಲ ರಬ್ ಮಾಡ್ಕೊಂಬಿಡ್ತಾರೆ ಫೇಸ್ನ, ರ್ಯಾಷಸ್ ಆಗುತ್ತೆ. ಸ್ಕಿನ್ ಗೈಸ್ ತುಂಬ ಡೆಲಿಕೇಟ್ ಆಗಿರುತ್ತೆ, ಅದಕ್ಕೋಸ್ಕರ ಈ ಥರ ಡ್ಯಾಬ್ 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 ಮಾಡ್ಕೊಳ್ಳಿ. ಜಸ್ಟ್ ನೀರು ಡ್ರೈ ಆಗಬೇಕು, ಟವಲ್ ಫೇಸ್ ಮೇಲಿರುವಂಥ ನೀರನ್ನು ಎಳ್ಕೋಬೇಕು, ಅದಕ್ಕೋಸ್ಕರ ಜಸ್ಟ್ ಡ್ಯಾಬ್ ಮಾಡಿ ಒರೆಸ್ಕೊಳಕ್ಕೆ ಹೋಗ್ಬಿಡಿ. ಈಗ ಫೇಸ್ ವಾಶ್ ಆಯಿತು, ನೆಕ್ಸ್ಟ್ ಸ್ಕ್ರಬ್ ಯೂಸ್ ಮಾಡ್ತಾ ಇದ್ದೀನಿ. ಸ್ಕ್ರಬ್ಬಿಗೆ ನಾನು ಇಲ್ಲಿ ಮಾಮಾಅರ್ತ್ ಉಪ್ಟನ್ ಫೇಸ್ ವಾಶ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಫೇಸ್ ವಾಶ್ ಕಮ್ ಸ್ಕ್ರಬ್. ನಾನು ಏನಕ್ಕೆ ಇದು ಸ್ಕ್ರಬ್ಬಿಗೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಮೈಲ್ಡ್ ಪಾರ್ಟಿಕಲ್ಸ್ ಇದೆ ಇದರಲ್ಲಿ, ಸೊ ಸ್ಕ್ರಬ್ಬಿಗೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಫೇಸ್ ವಾಶ್ ಯಾವುದು ಬೇಡ, ಇದರಲ್ಲೇ ನಾವು ಫೇಸ್ ವಾಶ್ ಮಾಡ್ಕೋತೀನಿ, ಸ್ಕ್ರಬ್ ಮಾಡ್ಕೋತೀನಿ, 2-in-1 ಅನ್ನೋ ಆಗಿದ್ರೆ ನೀವು ಇದನ್ನು ಒಂದೇ ನೀವು ತೊಗೋಬೋದು. ರೈಟ್ ನಾವು ಲಿಂಕ್ಸ್ನ ನಾನು ಕೊಡೋಕ್ಕಾಗಲ್ಲ ಗೈಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಯಾಕಂದರೆ ಆನ್ಲೈನ್ ಸರ್ವಿಸಿಗೆ ರೈಟ್ ನಾವು ಅವೈಲಬಲ್ ಇಲ್ಲ. ಅದಕ್ಕೋಸ್ಕರ ಈಗ ಇದ್ರ ಟೆಕ್ಸ್ಚರ್ ನೋಡಿ, ಟೆಕ್ಸ್ಚರ್ ಈ ಥರ ಇದೆ, ಹೀಗಿದೆ. ಸ್ವಲ್ಪ ನನ್ನ ಫೇಸ್ನ ವೆಟ್ ಮಾಡ್ಕೋತೀನಿ. ಸ್ಕ್ರಬ್ ಮಾಡ್ಕೊಳ್ಳೋಕೆ ಮುಂಚೆ ಫೇಸ್ ಯಾವಾಗಲೂ ವೆಟ್ಟಾಗಿರಬೇಕು, ಇಲ್ಲಾಂದರೆ ಹಾರ್ಶ್ ರ್ಯಾಷಸ್ ಆಗ್ಬಿಡುತ್ತೆ ಅಷ್ಟೆ. ಇದರಲ್ಲಿ ಮೈಲ್ಡ್ ಪಾರ್ಟಿಕಲ್ಸ್ ಇರೋದ್ರಿಂದ ನನಗೆ ತುಂಬ ಇಷ್ಟ ಆಯಿತು. ಸ್ಕ್ರಬ್ ಕೂಡ ಆಗುತ್ತೆ, ತುಂಬ ಮೈಲ್ಡ್ ಪಾರ್ಟಿಕಲ್ಸ್ ಇದೆ ಗೈಸ್, ತುಂಬ ಹಾರ್ಶ್ ಕೂಡ ಇಲ್ಲ, ಕಣ್ಣಲ್ಲಿ ನೀರು ಹೋಯ್ತು, ತುಂಬ ಹಾರ್ಶ್ ಕೂಡ ಇಲ್ಲ. ಸೊ ಸ್ಕ್ರಬ್ ಥರನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಸ್ಕಿನ್ ಬ್ರೈಟ್ ಕೊಡುತ್ತೆ ಈ ಫೇಸ್ ವಾಶ್. ಮೆಡಿಕಲ್ಸ್ನಲ್ಲಿ ಸದ್ಯಕ್ಕೆ ಅವೈಲಬಲ್ ಇಲ್ಲ ಅಂತ ಅನ್ಕೋತೀನಿ ಗೈಸ್, ಅದಕ್ಕೋಸ್ಕರ ನಾನು ಬೇರೆದು ತೋರಿಸ್ದೆ, ಇನ್ನೊಂದು ಫೇಸ್ ವಾಶ್ ಇದೆ ಅದನ್ನು ತೋರಿಸ್ತೀನಿ ಗೈಸ್. ಇದು ಸ್ಕ್ರಬ್ಬಿಂಗ್, ಸಾರಿ ಅದು ತೋರಿಸೋದೇ ಮರೆತುಬಿಟ್ಟು. ಇನ್ನೊಂದು ಫೇಸ್ ವಾಶ್ ಇದೆ, ಮೈಲ್ಡಾಗಿ ಈ ರೀತಿ ಒಂದು 2-3 ನಿಮಿಷ ಸ್ಕ್ರಬ್ ಮಾಡಿ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ, ಆಮೇಲೆ ಫೇಸ್ನ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ಇದು ಅಷ್ಟೇ ಡ್ಯಾಬ್ ಡ್ಯಾಬ್ ಮಾಡ್ಕೋಬೇಕು. ಆದರೆ ಸ್ಕ್ರಬ್ಬಿಂಗ್ ಮಾತ್ರ ಡೈಲಿ ಮಾಡ್ಕೊಳ್ಳೋ ಆಗಿಲ್ಲ ಗೈಸ್, ವಾರಕ್ಕೆ 2 ಸಲ ಅಥವಾ 3 ಸಲ ಅಷ್ಟೇ ಮಾಡ್ಕೊಳ್ಳಿ, ಡೈಲಿ ಮಾಡ್ಕೋಬೇಡಿ, ಒಳ್ಳೆಯದಲ್ಲ. ನನ್ನ ಫೇಸ್ ವಾಶಿಗೆ ಇನ್ನೊಂದು ಆಪ್ಷನ್ ಅಂತ ಹೇಳಿದ್ನಲ್ಲ, ಇದು ಮೆಡಿಕಲ್ಸ್ನಲ್ಲಿ ಸಿಕ್ಕಿದ್ದು ನನಗೆ, ಮಮ್ಮಿಗೆ ಟ್ಯಾಬ್ಲೆಟ್ಸ್ ತೊಗೊಂಬರಕ್ಕೆ ಹೋದಾಗ ಇತ್ತು. ಇದು ಸ್ಯಾಫ್ರನ್ ಫೇಸ್ ವಾಶ್ ಬಂಜಾರಸ್ದು ವಿತ್ ನಟ್ ಗ್ರಾಸ್, ಬ್ರೈಟನ್ಸ್ ಆ್ಯಂಡ್ ಸಾಫ್ಟನ್ ಸ್ಕಿನ್ ಅಂತ. ಇದರಲ್ಲಿ ಆಯಿಲಿ ಸ್ಕಿನ್ದು ಇದೆ, ನನಗೆ ಆಯಿಲಿ ಸ್ಕಿನ್ ಅಂತ ಕೊಟ್ಟಿದ್ರು ಅವರು ಫಸ್ಟು, ಬಟ್ ನಂದು ನಾರ್ಮಲ್ ಟು ಡ್ರೈ ಸ್ಕಿನ್ ಥರ ಬರುತ್ತೆ, ಅದಕ್ಕೋಸ್ಕರ ನಾನು ಡ್ರೈ ಸ್ಕಿನ್ ಅಂತ ಕೇಳಿದೆ. ಇದ್ರ ಮೇಲೂ ಕೂಡ ಡ್ರೈ ಸ್ಕಿನ್ ಅಂತ ಬರೆದಿದೆ. ನಿಮಗೆ ನಿಮ್ಮ ಊರಲ್ಲಿ ಮೆಡಿಕಲ್ಸ್ನಲ್ಲಿ ಅವೈಲಬಲ್ ಇದ್ದರೆ ನೀವು ಇದನ್ನು ತೊಗೋಬೋದು, ಚೆನ್ನಾಗಿದೆ ಫೇಸ್ ವಾಶ್. ನಾನು ಲಾಕ್ಡೌನ್ ಅಲ್ಲ ಮತ್ತು ಏನಾಗುತ್ತೋ ಅಂತ ಒಂದು 2-3 ಆಪ್ಷನ್ಸ್ ತಂದು ಇಟ್ಕೊಂಡಿದ್ದೆ ನಾನು ಫೇಸ್ ವಾಶ್ನ ಖಾಲಿ ಆದರೆ ಹೇಗೆ ಅಂತ. ಸೊ ನಿಮಗೆ ಆಪ್ಷನ್ಸ್ ತೋರಿಸ್ತಾ ಇದ್ದೀನಿ, ಅಕಸ್ಮಾತ್ ನಂದು ಇದು ಖಾಲಿ ಆದರೆ ನಾನು ನೆಕ್ಸ್ಟ್ ಯೂಸ್ ಮಾಡಿದೆ ಇದನ್ನು. ಓಕೆ, ಈಗ ಫೇಸ್ ವಾಶ್ ಆಯಿತು, ಸ್ಕ್ರಬ್ಬಿಂಗ್ ಆಯಿತು, ನೆಕ್ಸ್ಟ್ ನಾನೀಗ ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಟೋನರ್ಗೆ ರೋಸ್ ವಾಟರ್ ಬೇಕಾದರೂ ಯೂಸ್ ಮಾಡ್ಬೋದು, ಎಲ್ಲರ ಮನೆಯಲ್ಲೂ ಮೋಸ್ಟ್ ಪ್ರಾಬಬ್ಲಿ ಅವೈಲಬಲ್ ಇರುತ್ತೆ ರೋಸ್ ವಾಟರ್. ರೋಸ್ ವಾಟರ್ ಅದು ಯೂಸ್ ಮಾಡಿ. ನನ್ನ ಹತ್ರ ಈಗ ಗುಡ್ ವೈಬ್ಸ್ದು ಪೊಮಗ್ರಾನೆಟ್ ಗ್ಲೋ ಟೋನರ್ ಇದೆ, ಹನಿ ಟೋನರ್ ಕೂಡ ಇತ್ತು, ಅದು ಬ್ಯಾಂಗ್ಲೂರಲ್ಲಿ ಇದೆ, ಬಟ್ ಇವಾಗ ನಾನು ಇಟಿ ಪ್ಲೇಸಲ್ಲಿ ಇದ್ದೀನಿ, ಅದಕ್ಕೋಸ್ಕರ ಇಲ್ಲಿ ಇದನ್ನು ತಂದು ಇಟ್ಕೊಂಡಿದ್ದೆ. ಹೇಗೋ ಗುಡ್ ವೈಬ್ಸ್ದಿದೆ, ಸೊ ನಾನು ಗುಡ್ ವೈಬ್ಸ್ದು ನಾನು ಟೋನರ್ ಯೂಸ್ ಮಾಡ್ತೀನಿ. ಟೋನರ್ ದಿನಕ್ಕೆ ಒಂದು, ತುಂಬ ಆಯಿಲಿ ಸ್ಕಿನ್ ಇರೋರು ನೀವು ಟೋನರ್ನ ದಿನಕ್ಕೆ ಒಂದು ಕಡಿಮೆ ಅಂದರೆ ಒಂದು 7-8 ಸಲ ಅಂತೂ ನೀವು ಅಪ್ಲೈ ಮಾಡ್ತಾನೇ ಇರಬೇಕು. ತುಂಬ ಸಖತ್ತಾಗಿದೆ ಸ್ಮೆಲ್,
ಟೋನರ್ ಅಪ್ಲೈ ಮಾಡಿದ್ಮೇಲೆ ಡ್ಯಾಬ್ 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 ಮಾಡ್ಕೊಳ್ಳಿ. ನೀವು ಬೇಕಿದ್ರೆ ಫೇಸ್ ಪ್ಯಾಕ್ ಕೂಡ ಅಪ್ಲೈ ಮಾಡ್ಬೋದು. ನಾನು ನಿನ್ನೇನು ಒಂದು ಫೇಶಿಯಲ್ ವಿಡಿಯೋ ಮಾಡಿದ್ದೆ, ಅದನ್ನು ನಾನು ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ್ದೆ ಗೈಸ್. ಅದಕ್ಕೋಸ್ಕರ ಇವತ್ತು ನಾನು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಿಲ್ಲ. ಸ್ಕ್ರಬ್ ಕೂಡ ನಿನ್ನೆ ಮಾಡ್ಕೊಂಡಿದ್ದೆ, ಇವತ್ತು ನಿಮಗೆ ತೋರಿಸೋಕ್ಕೋಸ್ಕರ ಆ ಸ್ಕ್ರಬ್ನ ನಾನು ಮಾಡಿದೆ, ಅದು ಯೂಸ್ ಮಾಡಿದೆ. ಯಾಕಂದ್ರೆ ತುಂಬ ಮೈಲ್ಡ್ ಪಾರ್ಟಿಕಲ್ಸ್ ಹಾರಿಸಿಲ್ಲ, ಅದಕ್ಕೋಸ್ಕರ ಇವತ್ತು ನಾನು ಸ್ಕ್ರಬ್ನ ಮಾಡಿಕೊಂಡೆ. ಇದು ಡ್ಯಾಬ್ 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 ಮಾಡ್ಕೋಣ. ಇದು ಸ್ವಲ್ಪ ಡ್ರೈ ಆಗಲಿ ಹೀಗೆ. ಇದು ಡ್ರೈ ಆದಮೇಲೆ ನಮ್ಮ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ, ಒಂದು ನಿಮ್ಮ ಆಪ್ಷನ್ಸ್, ನೀವು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಬೋದು. ಯಾವುದಾದ್ರೂ ಮಾಯಿಶ್ಚರೈಸರ್ ನಿಮ್ಮ ಸ್ಕಿನ್ ಟೈಪ್ಗೆ ಸ್ಯೂಟ್ ಆಗುವಂಥದ್ದು. ನಿಮ್ಮದು ಆಯಿಲಿ ಸ್ಕಿನ್ ಇದ್ದು ನೀವು ಹೆವಿ ಮಾಯಿಶ್ಚರೈಸರ್ ತೊಗೊಂಡ್ರೆ ಅಂದರೆ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ ಗೈಸ್. ಆಯಿಲಿ ಸ್ಕಿನ್ ಇರೋರು ಸ್ವಲ್ಪ ಲೈಟ್ ಆಗಿರೋಂಥ ಈ ಥರ ನೀವಿಯ ಸಾಫ್ಟ್ ಲೈಟ್ ಮಾಯಿಶ್ಚರೈಸರ್ನ ಯೂಸ್ ಮಾಡಿ. ಆಮೇಲೆ ಇವಾಗ ಸಮ್ಮರ್ ಅಲ್ವಾ, ಸೊ ಸಮ್ಮರಲ್ಲಿ ಎಲ್ಲರೂ ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು. ಲೈಟ್ ಮಾಯಿಶ್ಚರೈಸರ್ ಆಪ್ಷನ್ಸ್ ಹೇಳ್ತಾ ಇದ್ದೀನಿ. ಒಂದು ನೀವಿಯ ಸಾಫ್ಟ್ ಲೈಟ್ ಮಾಯಿಶ್ಚರೈಸರ್ನ ನೀವು ಯೂಸ್ ಮಾಡ್ಬೋದು ಇಲ್ಲಿ ನೋಡಿ. ಓಕೆ, ಇಲ್ಲ ಅಂದರೆ ನಿಮ್ಮ ಹತ್ರ ಮಾಯಿಶ್ಚರೈಸರ್ ಇಲ್ಲ, ಏನು ಮಾಡೋದು ಅಂತಂದರೆ ಯೋಚನೆ ಮಾಡಬೇಡಿ. ನೀವು ವರ್ಜಿನ್ ಕೋಕೋನಟ್ ಆಯಿಲ್ ಬೇಕಾದರೂ ನಿಮ್ಮ ಫೇಸ್ಗೆ ಯೂಸ್ ಮಾಡ್ಬೋದು. ಈಗೇನು ಮನೆಯಲ್ಲೇ ಇರ್ತಿರಲ್ವ, ಹೊರಗಡೆ ಏನು ಹೋಗುವಂಥ ಅವಶ್ಯಕತೆ ಇರೋದಿಲ್ಲ, ಹೊರಗಡೆ ಹೋಗೋದು ಇಲ್ಲ ನಾವು. ಸೊ ಆರಾಮಾಗಿ ನಮ್ಮ ಸ್ಕಿನ್ ಕೇರ್ ಮಾಡಿಕೊಂಡು ನಾವು ನಮ್ಮ ಸ್ಕಿನ್ನ ಬ್ರೈಟ್ ಮಾಡ್ಕೋಬೋದು. ಈ ರೀತಿ ಈ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗೂ ಕೂಡ ಆಗುತ್ತೆ, ಹೆಲ್ದಿ ಕೂಡ ಆಗುತ್ತೆ, ಶೈನಿಂಗ್ ಕೂಡ ಆಗುತ್ತೆ. ಇದಾದರೂ ಯೂಸ್ ಮಾಡ್ಬೋದು ವರ್ಜಿನ್ ಕೋಕೋನಟ್ ಆಯಿಲ್. ಇದು ಮೆರಿಟ್ ವಿಸಿ ಓದು. ನಾನು ಲಿಂಕ್ ಪ್ರೊವೈಡ್ ಈಗ ಸದ್ಯಕ್ಕೆ ಮಾಡೋಕ್ಕಾಗಲ್ಲ ಗೈಸ್, ಹೇಗಾದರೂ ಆಗಲಿ ಲಿಂಕ್ ಕೊಟ್ಟಿರ್ತೀನಿ. ಬಟ್ ಇದು ಲಾಕ್ಡೌನ್ ಎಲ್ಲ ಮುಗಿದ್ಮೇಲೆ ನೀವು ಬೇಕಿದ್ರೆ ಆರ್ಡರ್ ಮಾಡ್ಕೋಬೋದು. ಇಲ್ಲಾಂದರೆ ಹರ್ಬ್ ಟಾನಿಕ್ದು ನಾನು ಆಲ್ಮಂಡ್ ಸ್ವೀಟ್ ಆಲ್ಮಂಡ್ ಕ್ಯಾರಿಯರ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ಇದು ಕೋಲ್ಡ್ ಪ್ರೆಸ್ ಪ್ಯೂರ್ ಆಗಿರೋಂಥದ್ದು. ಸೊ ನಿಮ್ಮ ಸ್ಕಿನ್ ಬ್ರೈಟ್ ಆಗಬೇಕು, ಫೇರ್ ಆಗಬೇಕು ಅಂದರೆ ನೀವು ಯಾವುದಾದ್ರೂ ಯೂಸ್ ಮಾಡಿ. ಬಟ್ ಆಲ್ಮಂಡ್ ಆಯಿಲ್ ನಮ್ಮ ಸ್ಕಿನ್ನ ಬ್ರೈಟ್ ಮಾಡುತ್ತೆ, ಫೇರ್ ಮಾಡುತ್ತೆ. ನಾನು ಹರ್ಬ್ ಟಾನಿಕ್ದು ಯೂಸ್ ಮಾಡ್ತಿರೋದು ಈ ಥರ ಇದು ಬರುತ್ತೆ. ಆಮೇಲೆ ಇದು ಕೂಡ ಅಷ್ಟೇ ಪ್ಯೂರ್ ಆಗಿರೋಂಥದ್ದು. ಇಷ್ಟು ತೊಗೊಂಡಿದ್ದೀನಿ ಆಯಿಲ್. ಇವಾಗ ಇದನ್ನು ಫೇಸ್ ಮೇಲೆ ಮಸಾಜ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಫೇಸ್ ಮೇಲೆ ರಿಂಕಲ್ಸ್ ಕೂಡ ಹೊರಟೋಗುತ್ತೆ ಗಾಯ್ಸ್. ರಿಂಕಲ್ಸ್ ಇರುತ್ತಲ್ಲ, ಆಮೇಲೆ ಫೈನ್ ಲೈನ್ಸ್ ಇರುತ್ತೆ, ಡಾರ್ಕ್ ಸ್ಪಾಟ್ಸ್, ಅವೆಲ್ಲ ಹೊರಟೋಗುತ್ತೆ. ಯಾಕೆಂದರೆ ಪಿಂಪಲ್ ಮಾರ್ಕ್ಸ್ ಇರುತ್ತೆ. ನಮ್ಮದು ಆಯಿಲಿ ಸ್ಕಿನ್ ನಾವೇನು ಮಾಡೋದು ಅಂತ ನೀವು ಯೋಚನೆ ಮಾಡಬೇಡಿ. ಕೋಕೋನಟ್ ಆಯಿಲ್ನ ನೀವು ಯೂಸ್ ಮಾಡಬಹುದು. ಇದು ಕೂಡ ತುಂಬ ಲೈಟಾಗಿ ತೊಗೊಂಡು ನೀವು ಯೂಸ್ ಮಾಡ್ಕೋಬಹುದು. ಇಲ್ಲಾಂದರೆ ನೀವು ಕೋಕೋನಟ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಪಿಂಪಲ್ಸ್ ಏನು ಆಗೋದಿಲ್ಲ ಅದಕ್ಕೆ ಕೋಕೋನಟ್ ಆಯಿಲ್ಗೆ. ಇನ್ನು ಪಿಂಪಲ್ಸ್ ಹೋಗುತ್ತೆ ಗೈಸ್, ಟ್ರಸ್ಟ್ ಮೀ. ಕೋಕೋನಟ್ ಆಯಿಲ್ನ ನೀವು ಫೇಸ್ ಮೇಲೆ ಅಪ್ಲೈ ಮಾಡಿದರೆ ಪಿಂಪಲ್ಸ್ ಹೋಗುತ್ತೆ, ಪಿಂಪಲ್ ಬರೋದಿಲ್ಲ. ಕೆಲವರಿಗೆ ಆಯಿಲಿ ಸ್ಕಿನ್ ಅವರಿಗೆ ಅದೊಂದು ತಪ್ಪು ಕಲ್ಪನೆ ಇದೆ, ತಪ್ಪು ಭಾವನೆ ಇದೆ, ನಾವು ಕೋಕೋನಟ್ ಆಯಿಲ್ ಯೂಸ್ ಮಾಡಿದರೆ ನಮ್ಮ ಸ್ಕಿನ್ನಲ್ಲಿ ಪಿಂಪಲ್ ಆಗುತ್ತೆ ಅಂತ. ಪಿಂಪಲ್ ಆಗಲ್ಲ ಗಾಯ್ಸ್. ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. ನಿಮಗೆ ಟೈಮ್ ಇದ್ದರೆ ಒಂದು 5-10 ನಿಮಿಷದವರೆಗೂ ಮಸಾಜ್ ಮಾಡ್ಕೊಳ್ಳಿ ಗಾಯ್ಸ್. ಮನೇಲಿ ಇರ್ತಿರಲ್ಲ, ಸುಮ್ಮನೆ ಡೇ ಟೈಮಲ್ಲೂ ಕೂಡ ಯೂಸ್ ಮಾಡ್ಬೋದು. ನಾವು ಹೊರಗಡೆ ಹೋಗೋ ಆಗಿದೆ, ನಾನು ಇದನ್ನು ಯೂಸ್ ಮಾಡಿ ಅಂತ ಹೇಳ್ತಾ ಇರಲಿಲ್ಲ. ಬಟ್ ಇವಾಗ ಲಾಕ್ಡೌನ್ ಪೀರಿಯಡ್, ಮನೆಯಲ್ಲೇ ಇರ್ತೀರ, ಅದಕ್ಕೋಸ್ಕರ ಆದಷ್ಟು ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗಿರಬೇಕು, ಆಮೇಲೆ ಗ್ಲೋಯಿಂಗ್ ಆಗಿರಬೇಕು ಅಂದರೆ ನೀವು ಈ ಥರ ಎಲ್ಲ ಸ್ಟೆಪ್ಸ್ನ ಫಾಲೋ ಮಾಡಲೇಬೇಕು. ನನಗೆ ಯೂಸ್ ಮಾಡಿರೋಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂತ ಏನಿಲ್ಲ ಗಾಯ್ಸ್. ನೀವು ನಿಮ್ಮ ಹತ್ರ ಯಾವ ಪ್ರಾಡಕ್ಟ್ಸ್ ಇದೆಯೋ ಅದನ್ನು ಯೂಸ್ ಮಾಡಿ. ಅಕಸ್ಮಾತ್ ನಿಮ್ಮ ಹತ್ರ ಯಾವ ಪ್ರಾಡಕ್ಟ್ಸು ಇಲ್ಲ ಅಂದರೆ, ನಾನು ಬೇಕಾದರೆ ಮನೆಯಲ್ಲೇ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಒಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ, ಹೊರಗಡೆ ಹೂ ಮಾರಾಟ ಬಂದಿದ್ದಾರೆ, ನ್ಯಾಚುರಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನನಗೆ ವಿಡಿಯೋ ಮಾಡಿ ತೋರಿಸಿ ಅಂತಂದರೆ, ನಾನು ಬೇಕಾದ್ರೆ ನ್ಯಾಚುರಲ್ ಪ್ರಾಡಕ್ಟ್ಸ್ ಮನೆಯಲ್ಲೇ ಅವೈಲೇಬಲ್ ಇರುವಂಥ ಕಿಚನಲ್ಲೇ ಅವೈಲೇಬಲ್ ಇರುವಂಥ ಪ್ರಾಡಕ್ಟ್ಸ್ನ ನಾನು ಬೇಕಾದ್ರೆ ಯೂಸ್ ಮಾಡಿಕೊಂಡು ಸ್ಕಿನ್ ಕೇರ್ ಮಾಡ್ಕೊಳೋದು ಯಾವ ರೀತಿ ಅಂತಲೂ ತೋರಿಸ್ತೀನಿ. ಈ ಥರ ಮಸಾಜ್ ಮಾಡ್ಕೋಣ ಗಾಯ್ಸ್. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಸಾಜ್ ಮಾಡಿ ಹೀಗೆ. ಆಪ್ಷನ್ ಗಾಯ್ಸ್ ಎಲ್ಲವೂ ಅಪ್ಲೈ ಮಾಡೋಕೆ ಹೋಗಬೇಡಿ. ಒಂದು ಮಾಯಿಶ್ಚರೈಸರ್ ಆರ್ ವರ್ಜಿನ್ ಕೋಕೋನಟ್ ಆಯಿಲ್ ಅಥವಾ ಇದು ಹರ್ಬ್ ಟಾನಿಕ್ದು ಸ್ವೀಟ್ ಆಲ್ಮಂಡ್ ಆಯಿಲ್, ಕೋಲ್ಡ್ ಪ್ರೆಸ್ಡ್ ಬಾದಾಮ್ ಆಯಿಲ್, ಅಥವಾ ನೀವು ಕೋಕೋನಟ್ ಆಯಿಲ್ ಆಮೇಲೆ ಬಾದಾಮ್ ಆಯಿಲ್ ಒಂದೊಂದು ಡ್ರಾಪ್ ಮಿಕ್ಸ್ ಮಾಡ್ಕೊತೀನಿ ಈಕ್ವಲ್ ಪ್ರಪೋರ್ಷನ್ ಅಂದರೆ ಅದು ಓಕೆ. ಆ ಥರನೂ ನೀವು ಮಾಡ್ಕೋಬೋದು. ಸೊ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಗಾಯ್ಸ್. ನಿಮಗೆ ಯಾವ ಥರ ಮಸಾಜ್ ಮಾಡ್ಕೊಳಕ್ಕೆ ಬರುತ್ತೋ ಆ ಥರ ಮಸಾಜ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದನ್ನು ನಮ್ಮ ಸ್ಕಿನ್ ಇರುತ್ತೆ, ಲಿಫ್ಟ್ ಆಗುತ್ತೆ. ಈ ಥರ ಮಾಡ್ಕೊಳ್ಳಿ ಅಪ್ವರ್ಡ್ ಡೈರೆಕ್ಷನಲ್ಲಿ, ಆಮೇಲೆ ಸರ್ಕ್ಯುಲರ್ ಮೋಷನಲ್ಲಿ ಈ ಥರ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಐಸ್ ಹತ್ರ ಇರುತ್ತಲ್ಲ, ಔಟ್ವರ್ಡ್ ಇನ್ವರ್ಡ್, ಔಟ್ವರ್ಡ್ ಇನ್ವರ್ಡ್ ಮಾಡ್ಕೊಳ್ಳಿ. ಆಮೇಲೆ ಹೀಗೆ ಸರ್ಕ್ಯುಲರ್ ಮೋನ್, ಡಾರ್ಕ್ ಸರ್ಕಲ್ಸ್ ಕೂಡ ಕಡಿಮೆ ಆಗುತ್ತೆ, ಪಫಿ ಐಸ್ ಇರುತ್ತಲ್ಲ ಅದು ಕಡಿಮೆ ಆಗುತ್ತೆ. ಈ ಥರ ಮಾಡ್ಕೊಳ್ಳಿ. ಸೊ ಈಗ ನಮ್ಮ ಸ್ಕಿನ್ ಕೇರಿಂದ ಆಯಿತು. ಲಾಸ್ಟಿಗೆ
ನಾನು ಇನ್ನೊಂದು ಆಪ್ಷನ್ ಇದೆ, ಲಿಪ್ ಬಾಮ್ ಅಪ್ಲೈ ಮಾಡಲೇಬೇಕು ಗೈಸ್. ಅದು ಯಾಕೋ ಗೊತ್ತಿಲ್ಲ ನನಗೆ ಲಿಪ್ಸ್ ಒಡಿತಾ ಇದೆ, ಚಾಪಿ ಲಿಪ್ಸ್ ಆಗ್ತಾ ಇದೆ, ಒಂಥರ ಸಿಪ್ಪೆ ಥರ ಬರ್ತಾ ಇದೆ. ಸೊ ನಾನು ಡೈಲಿ ರೆಗ್ಯುಲರ್ ಆಗಿ ಲಿಪ್ ಬಾಮ್ನ ಡೇ ಆ್ಯಂಡ್ ನೈಟ್ ನಾನು ಅಪ್ಲೈ ಮಾಡ್ತಾನೆ ಇದ್ದೀನಿ. ಸೊ ನಿಮಗೂ ಕೂಡ ರೆಕಮೆಂಡ್ ಮಾಡ್ತಾ ಇದ್ದೀನಿ, ನಿಮಗೂ ಲಿಪ್ಸ್ ಒಡಿತಾ ಇದೆಯೇನೋ ಗೊತ್ತಿಲ್ಲ, ಬಟ್ ನನ್ನ ಲಿಪ್ಸ್ ಅಂತೂ ಒಡಿತಾ ಇದೆ, ಏನಕ್ಕೂ ಗೊತ್ತಿಲ್ಲ. ಸೊ ಆಪ್ಷನ್ ಹೇಳ್ತೀನಿ ಗೈಸ್, ಗುಡ್ ವೈಬ್ಸ್ದು ಇದು ಚಾಕ್ಲೇಟ್ ಲಿಪ್ ಬಾಮ್, ಸಖತ್ತಾ ಇದೆ. ಚಾಕ್ಲೇಟ್ ಇಷ್ಟಪಡೋರು, ಚಾಕ್ಲೇಟ್ ಅಂತ ತುಂಬ ಇಷ್ಟ, ಕ್ರೇಜಿ ಆಗಿರೋರು ಇದನ್ನು ಯೂಸ್ ಮಾಡಿ. ಬಟ್ ರೈಟ್ ನಾವು ಈಗ ಗುಡ್ ವೈಬ್ಸಿಂದು ಪರ್ಪಲ್ ಡಾಟ್ ಕಾಮಲ್ಲಿ ಇಲ್ಲ ಅವೈಲೇಬಲ್, ಅಂದರೆ ಈಗ ಲಾಕ್ಡೌನ್ ಆಗಿರೋದಕ್ಕೆ ಆನ್ಲೈನ್ ಸರ್ವಿಸ್ ಇಲ್ಲ. ಸೊ ನನ್ನ ಹತ್ರ ಮುಂಚೆನೇ ತರಿಸ್ಕೊಂಡಿದ್ದೆ, ಅದಿದೆ. ನಾನು ಇದನ್ನೇ ಈಗ ರೆಗ್ಯುಲರ್ ಆಗಿ ಅಪ್ಲೈ ಮಾಡ್ತಿರೋದು. ಇಲ್ಲ ಬೇರೆ ಆಪ್ಷನ್ ಅಂದರೆ ನೀವಿಯಾ ಫ್ರೂಟಿ ಶೈನ್ದು ವಾಟರ್ಮೆಲನ್ ಫ್ಲೇವರ್ ಇದು, ಈ ಥರ ಬರುತ್ತೆ, ಇದು ಹೀಗೆ ಬರುತ್ತೆ. ನೀವು ಇದಾದರೂ ಅಪ್ಲೈ ಮಾಡ್ಕೋಬೋದು. ಇವಾಗ ನಾನು ಗುಡ್ ವೈಬ್ಸ್ದು ಅಪ್ಲೈ ಮಾಡ್ತಿದ್ದೀನಿ, ನಾನು ಡೈಲಿ ರೆಗ್ಯುಲರ್ ಇದನ್ನೇ ಯೂಸ್ ಮಾಡ್ತಿರೋದು. ನೋಡಿ ಈ ರೀತಿ ಬರುತ್ತೆ, ಸಖತ್ತಾಗಿ ಇರುತ್ತೆ ಚಾಕ್ಲೇಟ್ ಫ್ಲೇವರ್ ಇದನ್ನ. ಇದು ಬ್ರೌನ್ ಕಲರ್ ಇದೆ, ಲಿಪ್ಸ್ ಬ್ರೌನ್ ಕಾಣುತ್ತಾ ಅಂತ ಏನಿಲ್ಲ, ಚೆನ್ನಾಗಿ ಹೈಡ್ರೇಟ್ ಮಾಡುತ್ತೆ ಲಿಪ್ಸ್ನ. ನೀವು ತುಟಿ ಒಡೆದಿದ್ರೆ ಒಂದು 3 ಡೇಸಲ್ಲೇ ಇದು ಎಲ್ಲ ಸರಿ ಮಾಡುತ್ತೆ. ಆಮೇಲೆ ಬೆಳಗ್ಗೆ ಹಚ್ಚಿದ್ದು ಈವ್ನಿಂಗ್ವರೆಗೂ ಇರುತ್ತೆ, ನೀವೇನೇ ತಿನ್ನಿ ಏನೇ ಕುಡೀರಿ ಈವ್ನಿಂಗ್ವರೆಗೂ ಇರುತ್ತೆ. ಓಕೆ ಗೈಸ್, ನಂದು ಸ್ಕಿನ್ ಕೇರ್ ಮುಗೀತು ಲಾಕ್ಡೌನ್ ಪೀರಿಯಡ್ದು, ನಂದು ಮಾರ್ನಿಂಗ್ ಸ್ಕಿನ್ ಕೇರ್ ಮುಗೀತು. ಸೊ ಇದನ್ನೇ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅಂತೇನಿಲ್ಲ ಗೈಸ್, ಬಟ್ ಈ ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಓಕೆ ಗೈಸ್, ಇವತ್ತಿಗಿಷ್ಟೇ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ಸೇಫ್ ಆಗಿರಿ, ನಗ್ನಗ್ತಾ ಇರಿ. ಎಲ್ರೂ ದೇವರು ಚೆನ್ನಾಗಿರ್ತಿರ್ಲಿ, ಯಾರಿಗೂ ಏನೂ ಆಗೋದು ಬೇಡ. ನೋಡಿ ಸ್ಕಿನ್ ಇದೇ ರೀತಿ ಆಗುತ್ತೆ, ನೀವೇನು ಸ್ಕಿನ್ ಕೇರ್ ಮಾಡದೇ ಇದ್ರೂ ಇದು ರೆಗ್ಯುಲರ್ ಆಗಿ ನೀವು ಫಾಲೋ ಮಾಡ್ತಾ ಬಂದರೆ ಈ ಸ್ಕಿನ್ ಕೇರ್ನ, ನಿಮ್ಮ ಸ್ಕಿನ್ ಇದೇ ಥರ ಹೊಳಿತಾ ಇರುತ್ತೆ, ಶೈನಿಂಗ್ ಆಗಿರುತ್ತೆ, ಬ್ರೈಟ್ ಕೂಡ ಆಗುತ್ತೆ, ಫೇರ್ ಕೂಡ ಆಗುತ್ತೆ. ಸೊ ಇದು ಫೇರ್ ಸ್ಕಿನ್ಗೋಸ್ಕರ ಅಥವಾ ಫೇರ್ ಸ್ಕಿನ್ ಆ್ಯಂಡ್ ಬ್ರೈಟ್ ಸ್ಕಿನ್ ಪಡೆಯೋಕ್ಕೋಸ್ಕರ ಈ ಸ್ಕಿನ್ ಕೇರ್. ಗೈಸ್ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.